ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದ ಚಾನೆಲ್ ಅನ್ನು ಬ್ಲಾಗಿಂಗ್ ಕನ್ನಡ ಸ್ನೇಹಿತರೆ ಇವತ್ತು ನಿನ್ನೆ ನಾನು ಬಂದಿದ್ದೀನಿ ಅಲ್ಗೂರ್ ಸಂತೆಗೆ ಸೊ ಹೊಸ ಈಗ ಎಕ್ಸ್ಪೀರಿಯನ್ಸ್ ಹಾಗೂ ಎಕ್ಸ್ಪ್ಲೋರ್ ಮಾಡೋಣ ಅಂಥೇಳಿ ಸೊ ಈ ಸಂತೆಯಲ್ಲಿ ಏನೆಲ್ಲ ಸಿಗುತ್ತೆ ಹಾಗೆ ನೋಡೋಣ ಸೊ ಅಣ್ಣ ಅಲ್ಲಿ ನಿಂತಿದ್ದಾರೆ ದೂರದಲ್ಲಿ ನಾವು 5 ಮಿನಿಟ್ಸ್ ಅಂತ ಹೇಳ್ಬಿಟ್ಟು ನೋಡ್ ಬಂದಿದ್ದೀವಿ ಸೊ ಬನ್ನಿ ಲೆಟ್ಸ್ ಎಕ್ಸ್ಪ್ಲೋರ್ ಅಲ್ಗೂರ್ ಸಂತೆ ಎಂಟ್ರೆನ್ಸ್ ಆಗ್ತಿದ್ದಾಗೇನೆ ಹೂ ಅಂಗಡಿ ಹಾಗೆ ತರಕಾರಿ ಅಂಗಡಿಗಳು ಸಾಕಷ್ಟು ಈಚೆ ಇಟ್ಟಿರ್ತಾರೆ ಇದೆಲ್ಲ ರೆಗ್ಯುಲರ್ ಆಗಿರುವಂತ ಅಂಗಡಿಗಳೇ ಬನ್ನಿ ಇದರ ಪಕ್ಕದಲ್ಲಿ ಒಂದು ಜಾಗ ಇದೆ ಅಲ್ಲಿ ಇರೋದು ಸಂತೆ ನಿಜವಾಗ್ಲು ಅಮ್ಮ ಹೆಂಗೆ 10 ರೂಪಾಯಿ ಬತ್ತಿದೀನಿ ಸಂತೆ ಆಗಿರೋದ್ರಿಂದ ಎಲ್ಲವೂ ಕೂಡ ಹಗ್ಗವಾಗಿ ಸಿಗುತ್ತೆ ಹಾಗೂ ಎಲ್ಲ ಫ್ರೆಶ್ ಆಗಿರುವಂತ ಐಟಂ ಏ ನಿಮಗೆ ಇಲ್ಲಿ ಸಿಗುತ್ತೆ ನಮ್ಮ ಕ್ಯಾಮೆರಾಮನ್ ಬಂದಿದ್ರೆ ಚೆನ್ನಾಗಿರೋದು ಆ ಹುಡುಗಿಯ ಮುಗ್ಧತೆ ನೋಡಿ ಎಷ್ಟು ಕ್ಯೂಟ್ ಆಗಿ ಅಕ್ಕ ಇಲ್ಲಿದೆ ನೋಡಿ ದೊಡ್ಡದು ಅಂತ ತೋರಿಸ್ತಾ ಇತ್ತು ತುಂಬಾ ಚೆನ್ನಾಗಿ ತೋರಿಸ್ತಾ ಇದ್ಲು ಹುಡುಗಿ ಅಂತ ಚಿಕ್ಕ ಚಿಕ್ಕ ಬಾಂಗ್ಡ ಮೀನನ್ನು ಕೂಡ ತೋರಿಸ್ತಾ ಇದ್ಲು ಚೆನ್ನಾಗಿ ಮುದ್ ಮುದ್ದಾಗಿ ಮಾತಾಡಿಸ್ತಾ ಇದ್ಲು ಬರೋ ಕಸ್ಟಮರ್ಸ್ ಎಲ್ಲ ಸ್ನೇಹಿತರೆ ಇಲ್ಲಿ ಸಾಕಷ್ಟು ಗಿಡಮೂಲಿಕೆಗಳು ಔಷಧಿಗಳು ಹಾಗೆ ಕಾಡಲ್ಲಿ ಸಿಗುವಂತಹ ಕೆಲವೊಂದು ಐಟಮ್ಸು ಎಲ್ಲವೂ ಕೂಡ ಇಲ್ಲಿ ಮಾರಾಟ ಮಾಡ್ತಿದ್ರು ಸ್ಪೈಸಸ್ ಆಗಿರ್ಬೋದು ಅರಿಶಿನ ಕುಂಕುಮ ಆಗಿರಬಹುದು ಈ ಗ್ರಂಥಿಗೆ ಅಂಗಡಿಗಳಲ್ಲಿ ಸಿಗುವಂತಹ ಔಷಧಿ ಎಲ್ಲವನ್ನು ಕೂಡ ಈ ಸಂತೆಯಲ್ಲಿ ಮಾರಾಟ ಮಾಡ್ತಿದ್ರು ಓಕೆ ಓಕೆ ಹೋಗೋಣ ಹೋಗೋಣ ಮಾ ಬನ್ರಿ ಎಲ್ಲ ಕೆಜಿ 20 ಸೊ ನಾನಂತೂ ಬೀಟ್ರೂಟು ಕ್ಯಾರೆಟು ಆಮೇಲೆ ಹಡ್ಲಕಾಯಿ ಎಲ್ಲನೂ ಕೂಡ ತೆಗೆದುಕೊಂಡೆ ಕೇವಲ 20 ರೂಪಾಯಿ ಅಲ್ವಾ ಸೊ ಹಾಗಾಗಿ ಫ್ರೆಶ್ ಆಗಿ ಬೆಳೆದಿರುವಂಥ ತರಕಾರಿಗಳು ಸೊ ಅಲ್ಲೇ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಸುಮಾರು ಐಟಮ್ ಸಿಗುತ್ತೆ ಚೆನ್ನಾಗಿಲ್ಲ ಅಂತ ಶಾವ್ಗೆ ಒತ್ತದು ಸಚ್ಚಿದೆಲ್ಲ ಶಾವ್ಗೆ ಒತ್ತದು ಶಾವ್ಗೆ ಒತ್ತದ ಮಾ ಉದ್ದ ತರ್ಬೇಕ ಬುದ್ಧಿಯ ಹೆಸರು ತರ್ತಾರೆ ಅಂತ ಇವನು ತಿರ್ಬೇಕು ಮುದ್ದೆ ಏನ್ ಯಾರ್ ತಿರ್ಗದ್ರು ಮುದ್ದೆ ಆಯ್ತದಪ್ಪ ಸೋಟೆ ಅಮ್ಮ ಇದು ಸೇರಲ್ವೇನಮ್ಮ
ಅಯ್ಯೋ ಏನಕ್ಕೆ ಹಾಕ್ಬಿಡ್ಲಿ, ಯಾರು ಇಟ್ಕೋತಾರೆ ಅಮ್ಮ? ಇಲ್ಲ ಐತಲ್ಲ ಅದು ಈಚೆ 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 ಕಸ ಗುಡ್ಸಾಕೆ. ರೇಟು ನೂರ್ ಮನ ತೋರ್ಸು. ಬ್ಯಾಗ್ ಒಳಗಡೆ ಹಾಕಕ್ ಆಗಲ್ಲ. ಈ ರುಚಿನ ಒಂದ್ ನಿಮಿಷ ಪಂಜರದ ಗಿಣಿ ಇದ್ ನೋಡಿ, ಇದು ಒಲೆ. ಈ ಒಲೆ ಎಲ್ಲ ಹೆಂಗತ್ತೆ ತಾ? ಇದು ಹೇಳಿ ರೇಟ್. ರೇಟ್ ಹೆಂಗ್ ಬರುತ್ತೆ? ಇದು 200 ರೂಪಾಯಿ. ಇಟ್ಸ್ ವೆರಿ ಚೀಪ್ ಮ್ಯಾನ್. ಬಟಾಣಿ ಹೆಂಗಪ್ಪ? ಬೆಂಡೆಕಾಯಿ ಹೆಂಗಪ್ಪ? ಬೆಂಡೆಕಾಯಿ 40 ರೂಪಾಯಿ ಕೆಜಿ. ಬೀನ್ಸ್ 40, ಬೆಂಡೆಕಾಯಿ 40. ಬೀನ್ಸ್ ತಗೊಂಡ್ವಿ. ಅಪ್ಪ ಇದು ಬೇರೆದ್ ಎತ್ಕೊಳ್ತೀನಿ, ಬೇರೆದ್ ಎತ್ಕೊಳ್ತೀನಿ. ತಗೋಕ ಬರ, ನಾ ಹೋಗೋಣ. ನಾವಂತೂ ಸುಮಾರು ತರಕಾರಿಗಳನ್ನ ತೆಗೆದುಕೊಂಡ್ವಿ. ಇಲ್ಲಂತೂ ಪ್ರೈಸ್ ಕೂಡ ರೀಸನೇಬಲ್, ಕೆಲವೊಂದ್ ಮಾತ್ರ ರೇಟ್ ತುಂಬಾ ಜಾಸ್ತಿ ಅಂತ ಅನ್ನಿಸ್ತು. ಇಲ್ಲಿಂದ ತೆಗೆದುಕೊಂಡು ಹೋಗೋದ್ ಬದಲು ಅಲ್ಲೇ ತಗೊಂಡ್ರೆ ಆಯ್ತು ಅಂತ ಅನ್ನಿಸ್ತಿತ್ತು. ಸೊ ಹಂಗಾಗಿ ಕೆಲವೊಂದನ್ನ ಪರ್ಚೇಸ್ ಮಾಡಲಿಲ್ಲ. ಬಟ್ ಅಲ್ಗೂರ್ ಸಂತೆ ಅಂತೂ ನಿಜವಾಗ್ಲೂ ಖುಷಿಯಾಗತ್ತೆ. ಹಳೆ ಕಾಲದಲ್ಲಿ ಸಂತೆ ನಡೆಸ್ತಿದ್ರು, ಈ ಕಾಲದಲ್ಲೂ ಕೂಡ ಸಂತೆ ನಡೆಯುತ್ತಲ್ಲ, ಅದೇ ಒಂದು ದೊಡ್ಡ ಖುಷಿ ಅಂತ ಹೇಳ್ಬೋದು. ಅಲ್ಗೂರ್ ತುಂಬಾನೇ ಮುಂದುವರೆದು ಬಿಟ್ಟಿದೆ. ಎಷ್ಟು ಚೆನ್ನಾಗಿ ಸಿಟಿ ಡೆವಲಪ್ ಆಗಿದೆ ಅಂದ್ರೆ ತುಂಬಾ ಚೆನ್ನಾಗಿ ಡೆವಲಪ್ ಆಗಿದೆ. ಬಟ್ ಈ ಒಂದು ಸಿಟಿ ಡೆವಲಪ್ ಆಗಿದ್ರೂ ಕೂಡ ಇಲ್ಲಿ ಸಂತೆ ನಡೆಯುತ್ತಲ್ವಾ, ಅದೇ ಅದ್ರ ವಿಶೇಷತೆ ಅಂತ ಹೇಳ್ಬೋದು. ಇಲ್ಲಿ 100 ರೂಪಾಯಿಗೆ 5 ಕೆಜಿ ಈರುಳ್ಳಿಯನ್ನ ಮಾರಾಟ ಮಾಡ್ತಿದ್ರು. ಸೊ ಕ್ವಾಲಿಟಿ ಕೂಡ ಚೆನ್ನಾಗಿತ್ತು. ಸೊ ಹಾಗಾಗಿ ಒಂದು 5 ಕೆಜಿ ತಗೊಳ್ಳಿ ಮಮ್ಮಿ ಅಂತ ಹೇಳಿ 5 ಕೆಜಿ. ಹಾಕಪ್ಪ ಸ್ವಲ್ಪ ಚೆನ್ನ ಚೆನ್ನಾಗಿರೋದ್ ಹಾಕಪ್ಪ. ಚಿಕ್ಕವ್ ತೆಗೆದ್ ಬಿಡು ಹೋಗ್ಲಿ. ಎತ್ಕೊಳ್ರಮ್ಮ. ಸಚ್ಚಿತ್ತಂತೂ ನಂಗೆ ಬೆನ್ನೆಲ್ಲ ನೋತಿದೆ. ನಡೀರಿ ಹೋಗೋಣ, ನಡೀರಿ ಹೋಗೋಣ ಅಂತ ಶುರು ಮಾಡಿಬಿಟ್ಟಿದ್ದ. ಸೊ ನಾನು, ಮಮ್ಮಿ, ನಮ್ ದೊಡ್ಡಮ್ಮ, ನಾವ್ 4 ಜನ ಇದ್ದಿದ್ದು. ನೋಡ್ರಿ, ಇವು 5 ಕೆಜಿ 100 ರೂಪಾಯಿ ತಗೋತೀರಾ? ಹೆಂಗಮ್ಮ ಕರ್ಬೇವು? ಎಷ್ಟು ಬರುತ್ತೆ? ಹಾಗೆ ನಮ್ ಸಚ್ಚಿತ್ತು ತಗೋ ಇಲ್ಲಿ ಸಂತೆ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ನಿಂತಿದ್ದೀವಿ. ಚೆನ್ನಾಗಿತ್ತು ಒಂಥರ. ಅಣ್ಣನ್ ಕಾರ್ಗಾಗಿ ವೇಟಿಂಗ್. ಬಂದಿನಾ ಸ್ನೇಹಿತರೆ, ಇಷ್ಟೇ ಇವತ್ತಿನ ಬ್ಲಾಗು. ಇವತ್ತಿನ ಬ್ಲಾಗ್ ಅನ್ನ ಇಲ್ಲೇ ಮುಗಿಸ್ತೀನಿ. ಇವತ್ತಿನ ಬ್ಲಾಗ್ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು, ಬಾಯ್.